ನೀವು ಬಿಲ್ಡಿಂಗ್ ಅನ್ನ ಏನಾದರೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ, ಅಂದ್ರೆ ಮನೆಗಳನ್ನ ಕಟ್ಟಡಗಳನ್ನ ಅಂಗಡಿಗಳನ್ನ ಕಟ್ಟೋ ಕೆಲಸ ಮಾಡ್ತಾ ಇದ್ದೀರಾ, ಅದರ ಜೊತೆಗೆ ಕಟ್ಟಡ ಕಟ್ಟೋ ಸಾಮಗ್ರಿಗಳನ್ನ ರಸ್ತೆ ಮೇಲೆ ಬಿಸಾಕ್ತಾ ಇದ್ದೀರಾ, ಹಾಗಾದ್ರೆ ಇನ್ನೊಂದಷ್ಟು ಜೇಬನ್ನ ಅದ್ರ ದುಡ್ಡನ್ನ ಜೇಬಲ್ ಎತ್ತಿಟ್ಕೊಳ್ಳಿ. ಯಾಕೆ ಅಂದ್ರ ಬನ್ನಿ, ನಾವು ಹೇಳ್ತೀವಿ. ಸಿಲಿಕಾನ್ ಸಿಟಿ ಬೆಂಗಳೂರು ಟ್ರಾಫಿಕ್ ಸಿಟಿ, ವಾಹನಗಳ ಸಂಖ್ಯೆ ಹೆಚ್ಚಳ, ರಸ್ತೆ ಕಾಮಗಾರಿ, ಮೆಟ್ರೋ ಕಾಮಗಾರಿ, ಹೀಗೆ ಹತ್ತು ಹಲವಾರು ಕಾರಣಗಳಿಗೆ ಟ್ರಾಫಿಕ್ ನಿತ್ಯ ಹೆಚ್ಚಳವಾಗ್ತಿದೆ. ಈ ಕಾರಣಗಳ ಪಟ್ಟಿಯಲ್ಲಿ ಮತ್ತೊಂದು ಸೇರ್ಪಡೆ ಇದೆ, ಅದುವೇ ಕಟ್ಟಡ ಸಲಕರಣೆಗಳು. ಮನೆ ಕಟ್ಟಡ ಕಟ್ಟಿದ ಬಳಿಕ ಇಷ್ಟ ಬಂದಂತೆ ರಸ್ತೆಯಲ್ಲಿ ಸಿಮೆಂಟು, ಮರಳು, ಮಿಕ್ಕ ಕಟ್ಟಡ ಸಲಕರಣೆಗಳನ್ನು ರಸ್ತೆಯಲ್ಲೇ ಹಾಕಿ ಸಂಚಾರಕ್ಕೆ ಅಡ್ಡಿಪಡಿಸಿದರೆ ದಂಡ ಫಿಕ್ಸ್. ಈ ಬಗ್ಗೆ ಬಿಬಿಎಂಪಿ ನೂತನ ಕಮಿಷನರ್ ತುಷಾರ್ ಗಿರಿನಾಥ್ ಹೊಸ ಆದೇಶ ಹೊರಹಾಕಿದ್ದಾರೆ. ಕಟ್ಟಡ ಕಟ್ಟುವಾಗ ಸಾಮಗ್ರಿಯನ್ನು ಮಾಲೀಕರ ಜಾಗದಲ್ಲೇ ಹಾಕಿ ಕೆಲಸ ಮಾಡಬೇಕು, ರಸ್ತೆಗೆ ಬಂದರೆ ದಂಡ ಎಂಬ ನಿಯಮದ ಪ್ರಕಾರ ಕ್ರಮ ಜರುಗಿಸಿ ಎಂದು ಕಮಿಷನರ್ ಸೂಚನೆ ನೀಡಿದ್ದಾರೆ. ಹಾಗಾದ್ರೆ ನಗರದಲ್ಲಿ ಎಲ್ಲೆಲ್ಲಿ ನಿಯಮ ಉಲ್ಲಂಘನೆ ಆಗ್ತಿದೆ, ಸಂಚಾರಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಎಂಬ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ರಿಯಾಲಿಟಿ ಚೆಕ್ ಒಂದು, ಸಂಪಿಗೆ ರೋಡ್. ರಾಜಕಾಲುವೆ ಮೇಲೆ ಹಾದು ಹೋಗಲು ರಸ್ತೆ ರೀತಿ ಸಂಪರ್ಕ ಸೇತುವೆ ಇದೆ, ಸಣ್ಣ ಪುಟ್ಟ ಅಡ್ಡ ರಸ್ತೆಗೆ ಹೋಗಲು ಇದೇ ಸಂಪರ್ಕಿತ ರಸ್ತೆ. ಆದ್ರೆ ಇಲ್ಲಿ ಎಲ್ಲೆಂದರಲ್ಲಿ ಕಟ್ಟಡ ಸಾಮಗ್ರಿಯನ್ನು ಹಾಕಲಾಗಿದೆ, ಇದು ಸಂಚಾರಕ್ಕೆ ಅಡ್ಡಿ ಮಾಡ್ತಿದೆ. ಸುಗಮ ಸಂಚಾರಕ್ಕೆ ಬೆಂಗಳೂರಿನಲ್ಲಿ ಹಲವು ಸಮಸ್ಯೆಗಳು. ಸದ್ಯ ನಾವು ಮಲ್ಲೇಶ್ವರನ ಸಂಪಿಗೆ ರಸ್ತೆಯ ಹಿಂಭಾಗದ ರಸ್ತೆಯಲ್ಲಿದ್ದೀವಿ. ಯಾಕೆ ಅಂತ ನೀವು ನೋಡೋದಾದ್ರೆ, ಸುಗಮ ಸಂಚಾರಕ್ಕೆ ಅಡ್ಡಿ ಆಗೋದು ಯಾವುದನ್ನು ನಾವು ಬಿಡಲ್ಲ, ದಂಡ ಹಾಕಿ ಹಾಕ್ತೀವಿ ಅಂತ ಬಿಬಿಎಂಪಿ ಕಮಿಷನರ್ ನೂತನ ಕಮಿಷನರ್ ಹೇಳ್ತಿದ್ದಾರೆ. ಕಟ್ಟಡ ಕಾಮಗಾರಿಯ ಸಲಕರಣೆಗಳನ್ನು ರಸ್ತೆಗೆ ಹೀಗೆ ಹಾಕಬಾರ್ದು ಅಂತ ಕೆಎಂಸಿ ಆಕ್ಟ್ನ ಪ್ರಕಾರ ರೂಲ್ಸೇ ಇದೆ. ಆದರೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನೀವು ನೋಡ್ತಾ ಇದ್ರೆ, ರಸ್ತೆಯ ಮಧ್ಯಭಾಗದಲ್ಲಿ ಅಂದರೆ ರಾಜಕಾಲುವಿನ ಮೇಲ್ಭಾಗದಲ್ಲಿ ಸೇತುವೆ ಕಟ್ಟಿದ್ದಾರೆ. ಇಲ್ಲಿ ವಾಹನಗಳು ಸಂಚಾರ ಮಾಡೋದಕ್ಕೆ ಅಂದರೆ ಒಳ ರಸ್ತೆಗೆ ಹೋಗಬೇಕು ಅಂದರೆ ಇದೇ ರಸ್ತೆಯಲ್ಲಿ ಹೋಗಬೇಕು. ಆದರೆ ಇವರು ಕಟ್ಟಡ ಸಾಮಗ್ರಿಗಳು ಅಂದರೆ ಸಿಮೆಂಟ್ ಬ್ಲಾಕ್ಸ್ ಇರಬಹುದು, ಎಂ ಸ್ಯಾಂಡ್ಸ್ ಇರಬಹುದು, ಎಲ್ಲವನ್ನು ರಸ್ತೆಗೆ ಹಾಕಿರೋ ಹಿನ್ನೆಲೆಯಲ್ಲಿ ಯಾವುದೇ ಸಲಕರಣೆಗಳನ್ನು ರಸ್ತೆ ಮಧ್ಯದಲ್ಲಿ ಈ ರೀತಿ ಹಾಕೋದಾಗಲಿ, ವೇಸ್ಟೇಜ್ ಹಾಕೋದಾಗಲಿ, ಯಾವುದೇ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ದಂಡವನ್ನು ಹಾಕುವಂತಹ ಅವಕಾಶ ಇದೆ. ಈಗ ಸದ್ಯ ನಾವು ನಿಮಗೆ ಕಟ್ಟಡ ತೋರಿಸ್ತೀವಿ, ಏನೆಲ್ಲ ಸುಗಮ ಸಂಚಾರಕ್ಕೆ ಸಮಸ್ಯೆ ಆಗ್ತಿದೆ, ಸಲಕರಣೆಗಳು ಯಾವ ರಸ್ತೆಯಲ್ಲಿದೆ ಅಂತ ತೋರಿಸ್ತೀವಿ, ದಂಡ ಹಾಕೋದು ನಿಮ್ಮದೇ ಕೆಲಸ. ರಿಯಾಲಿಟಿ ಚೆಕ್ ಎರಡು, ಶ್ರೀರಾಮ್ಪುರ. ಶ್ರೀರಾಮ್ಪುರ ಅಯ್ಯಪ್ಪ ಸ್ವಾಮಿ ದೇಗುಲದ ಎದುರುಗಿನ ರಸ್ತೆಯಲ್ಲಿ ಹೇಗೆಲ್ಲ ಕಟ್ಟಡ ಸಾಮಗ್ರಿಯನ್ನು ಹಾಕಿದ್ದಾರೆ, ಬನ್ನಿ ತೋರಿಸ್ತೀವಿ. ಸದ್ಯ ಶ್ರೀರಾಮ್ಪುರದಲ್ಲಿದ್ದೀವಿ. ಗಲ್ಲಿ ರಸ್ತೆಗೆ ಬಂದ್ಬಿಟ್ರೆ ಸಾಕು, ರೂಲ್ಸ್ ಗಳನ್ನ ಬ್ರೇಕ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವಿಲ್ಲಿ ರಸ್ತೆ ನೋಡ್ತಿದ್ರಿ, ಕಟ್ತಿರೋದು ಎಡಗಡೆ ಭಾಗದಲ್ಲಿ ಮನೆನ, ಬಲಗಡೆ ಭಾಗದಲ್ಲೂ ಸಹ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಹಾಕಿ, ಎಡಗಡೆ ಭಾಗದಲ್ಲೂ ಹಾಕಿ, ಸಂಚಾರಕ್ಕೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅಂತ ನೀವು ನೋಡ್ತಿರ್ಬೋದು. ಅಂದ್ರೆ ಆಲ್ಮೋಸ್ಟ್ ಫುಟ್ಪಾತ್ ಇಂದ ರೋಡ್ ರಸ್ತೆವರೆಗೂ ಸಹ ಬಂದಿದೆ. ಸೊ ರೋಡ್ ನ ಗಾತ್ರವೇ ಇದರಿಂದ ಕಡಿಮೆ ಆಗುತ್ತೆ. ಅಡ್ಡ ರಸ್ತೆಗಳಲ್ಲಿ ಆ ಪರಿಸ್ಥಿತಿ ಆದರೆ ಇದು ಮುಖ್ಯ ರಸ್ತೆಗೆ ಸಂಪರ್ಕ ನೀಡುತ್ತೆ ಶ್ರೀರಾಮ್ಪುರದಲ್ಲಿ. ಆಗ ವೆಹಿಕಲ್ಗಳು ಹೋಗೋಕೆ ಎಷ್ಟು ಕಷ್ಟಪಡ್ತಿದೆ ಎರಡು ಸೈಡ್ ಬಂದಾಗ ಅಂತ ನೀವು ನೋಡ್ತಿರ್ಬೋದು. ಆಟೋಗಳು ಹೋಗೋಕ್ಕಿರ್ಬೋದು, ಟೂ ವೀಲರ್ಸ್ ಇರ್ಬೋದು. ಒಂದು ಕಡೆ ಗುಂಡಿ ಹಾಕ್ತೀವಿ ಅಂತೇಳಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಆ ರಸ್ತೆ ಆಗಿದ್ರು. ಮತ್ತೊಂದು ಕಡೆ ಇವರು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅಂತ ಹಾಕಿದ್ದಾರೆ. ಸಾಮಾನ್ಯವಾಗಿ ಇಂಜಿನಿಯರ್ಗಳು ಇದನ್ನು ರೌಂಡ್ಸ್ ಮಾಡಿ ಇದ್ರ ಬಗ್ಗೆ ವರದಿಯನ್ನು ನೀಡಿ ಸಂಬಂಧಪಟ್ಟಂತಹ ಮಾಲೀಕರಿಗೆ ಹಾಗೂ ಕನ್ಸ್ಟ್ರಕ್ಷನ್ ಮಾಡೋರಿಗೆ ದಂಡ ಹಾಕಬೇಕು. ಮತ್ತೊಂದು ರಸ್ತೆಯನ್ನು ಪಬ್ಲಿಕ್ ಟಿವಿ ತೋರಿಸ್ತಾ ಇದೆ, ನಾವು ನಿಮಗೆ ತೋರಿಸ್ತಿದ್ವಿ. ರೂಲ್ಸ್ನ ಬ್ರೇಕ್ ಮಾಡಿ ಸಂಚಾರ ನಿಯಮಗಳಿಂದಾಗಿ ಅಂದರೆ ಸಂಚಾರಕ್ಕೆ ಯಾವ ರೀತಿ ತೊಂದರೆ ಆಗ್ತಿದೆ, ಈ ರೀತಿ ಆರನ್ಗಳನ್ನ ಕೇಳಬೇಕಾಗುತ್ತೆ. ರಿಯಾಲಿಟಿ ಚೆಕ್ ಮೂರು, ರಾಜಾಜಿನಗರ ಒಂದನೇ ಎನ್ ಬ್ಲಾಕ್. ಇಲ್ಲಿ ನೋಡಿ, ರಸ್ತೆಯ ಎಡಭಾಗದಲ್ಲೂ ಕಟ್ಟಡ ನಿರ್ಮಾಣ ಸಾಮಗ್ರಿಗಳು. ಹೇಳೋರಿಲ್ಲ ಕೇಳೋರಿಲ್ಲ ಇವರ ಈ ದರ್ಬಾರು. ಸಾರ್ವಜನಿಕ ರಸ್ತೆ ಸ್ವಂತದ್ದು ಎಂಬಂತಿದೆ ಈ ಕಟ್ಟಡ ಮಾಲೀಕರ ನಡೆ. ಬೆಂಗಳೂರಿನಲ್ಲಿ ಕಟ್ಟಡ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಆ ನಿರ್ಮಾಣದ ವಸ್ತುಗಳನ್ನೇನಾದರೂ ಸಾರ್ವಜನಿಕರು ಓಡಾಡುವಂತಹ ರಸ್ತೆಯಲ್ಲಿಟ್ಟರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತೇಳಿ ಸದ್ಯ ಬಿಬಿಎಂಪಿಯ ಮುಖ್ಯ ಆಯುಕ್ತರು ಈಗಾಗಲೇ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗಮನಿಸ್ತಾ ಇರ್ಬೋದು, ನಾನೀಗ ರಾಜಾಜಿ ನಗರ ಭಾಗದಲ್ಲಿದ್ದೇನೆ. ಕಟ್ಟಡ ಒಂದು ನಿರ್ಮಾಣ ಆಗ್ತಾ ಇದೆ. ಈ ರೀತಿ ಯಾರಾದರೂ ಇನ್ನು ಮುಂದೆ ಸಾರ್ವಜನಿಕರು ಓಡಾಡುವಂತಹ ಮುಖ್ಯ ರಸ್ತೆಗಳೇನಿರ್ತವೆ ಅಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಇಡ್ಬೋದು. ಎರಡೂ ಕಡೆ ನೀವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ಎಮ್ ಸ್ಯಾಂಡ್ ಜೊತೆಗೆ ವೇಸ್ಟೇಜ್ಗಳನ್ನು ಇಟ್ಟಿದ್ದರೆ, ಮತ್ತೊಂದು ಕಡೆ ಸಿಮೆಂಟ್ ಇಟ್ಟಿಗೆಗಳು ಜೊತೆಗೆ ಜಲ್ಲಿ ಈ ರೀತಿಯಾದಂತಹ ವಸ್ತುಗಳನ್ನು ಇಟ್ಕೊಂಡಿದ್ದಾರೆ. ಇದು ಯಾವುದನ್ನು ಸಹ ಇನ್ನು ಮುಂದೆ ಇವರು ರಸ್ತೆ ಮೇಲ್ಭಾಗದಲ್ಲಿ ಅಥವಾ ರಸ್ತೆಗೆ ಸಂಚಾರಕ್ಕೆ ಅಡ್ಡಿಯಾಗುವ ರೀತಿ ಹಾಕೊಳ್ಳೋ ಹಾಗಿಲ್ಲ. ರಿಯಾಲಿಟಿ ಚೆಕ್ ನಾಲ್ಕು, ಗಾಯತ್ರಿ ನಗರ. ಇಲ್ಲಂತೂ ರಸ್ತೆನೇ ಕಾಣಲ್ಲ. ಮೊದಲು ನಮ್ಮ ಕಟ್ಟಡ ಸಾಮಗ್ರಿ, ಆಮೇಲೆ ಬೇಕಾದ್ರೆ ರಸ್ತೆ, ವಾಹನ ಎಂಬಂತೆ ರಸ್ತೆ ಎರಡು ಬದಿಗಳಲ್ಲಿ ಕಟ್ಟಡ ಸಾಮಗ್ರಿ ಹಾಕಿದ್ದಾರೆ.
ರಿಯಾಲಿಟಿ ಚೆಕ್ 5 ರಾಜಾಜಿನಗರ ವಾರ್ಡ್ 43. ಖಾಸಗಿ ಕಟ್ಟಡ ಮಾಲೀಕರಿಗೆ ಎಚ್ಚರಿಕೆ ನೀಡಿರುವ ಬಿಬಿಎಂಪಿಎ ಇಲ್ಲಿ ರಾಜಾರೋಷವಾಗಿ ರೂಲ್ಸ್ ಬ್ರೇಕ್ ಮಾಡುತ್ತಿದೆ. ರಸ್ತೆಯ ಅರ್ಧ ಭಾಗವನ್ನ ನೂತನವಾಗಿ ನಿರ್ಮಾಣ ಆಗ್ತಿರೋ ಬೆಂಗಳೂರು ಒನ್ ಕಟ್ಟಡ ನಿರ್ಮಾಣದ ಸಾಮಗ್ರಿಗಳನ್ನ ಹಾಕಲು ಬಳಸಿಕೊಂಡಿದೆ. ಊರಿಗೆಲ್ಲ ಫೈನ್ ಹಾಕೋ ಎಚ್ಚರಿಕೆ ನೀಡಿರೋ ಬಿಬಿಎಂಪಿ ಈಗ ಯಾರಿಗೆ ಫೈನ್ ಹಾಕಲಿದ್ದಾರೆ ಅನ್ನೋದು ಈಗಿರುವ ಪ್ರಶ್ನೆ. ಬಿಬಿಎಂಪಿಯ ಕಚೇರಿ ಒಂದು ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ. ರಾಜಾಜಿ ನಗರದ 1ನೇ ಎನ್ ಬ್ಲಾಕ್ ನಲ್ಲಿರುವಂತದ್ದು ವಾರ್ಡ್ ನಂಬರ್ 14 ಬೆಂಗಳೂರು ಒನ್ ಆಫೀಸ್ ಏನಿತ್ತು ಅದು ಹೊಸದಾಗಿ ನಿರ್ಮಾಣ ಆಗ್ತದೆ. ಅದಕ್ಕೆ ಬೇಕಾದಂತಹ ನಿರ್ಮಾಣ ವಸ್ತುಗಳೆಲ್ಲವೂ ಸಹ ಬಹುತೇಕವಾಗಿ ರಸ್ತೆಯಲ್ಲೇ ಬಿದ್ದಿದೆ. ಬಹುತೇಕ ಫುಟ್ಪಾತ್ ಏನಿತ್ತು ಆ ಫುಟ್ಪಾತ್ ಅನ್ನು ಕಂಪ್ಲೀಟ್ ಆಗಿ ಆವರಿಸಿಕೊಂಡಿದೆ. ಬಳಕೆ ಆಗ್ತಿದ್ದಂಥ ವಸ್ತುಗಳೆಲ್ಲವೂ ಸಹ ಕಬ್ಬಿಣ ಇರ್ಬೋದು, ಕಲ್ಲಿರ್ಬೋದು, ಅದರ ವೇಸ್ಟೇಜಸ್ ಎಲ್ಲವೂ ಸಹ ರಸ್ತೆಯಲ್ಲಿ ಬಿದ್ದಿದೆ. ಈಗ ಅಧಿಕಾರಿಗಳು ಅಥವಾ ಕಮಿಷನರ್ ಏನಿದ್ದಾರೆ ಅವರು ಯಾರಿಗೆ ಫೈನ್ ಅನ್ನು ಹಾಕ್ತಾರೆ ಅನ್ನುವಂಥದ್ದೇ ಮುಂದಿರುವಂತಹ ಪ್ರಶ್ನೆ. ರಿಯಾಲಿಟಿ ಚೆಕ್ 6 ಕುಮಾರಕೃಪಾ ರಸ್ತೆ. ಕುಮಾರಕೃಪಾ ರಸ್ತೆಯ ಸುಬ್ರಹ್ಮಣ್ಯ ದೇವಾಲಯದ ಕಾಮಗಾರಿ ನಡೆಸಲಾಗ್ತಿದೆ. ಇದರಿಂದ ಕಲ್ಲು ಇಟ್ಟಿಗೆ ಎಲ್ಲ ಅರ್ಧ ರಸ್ತೆ ತುಂಬಾ ಹಾಕಲಾಗಿದೆ. ದೇವಾಲಯದ ಕೆಲಸ ಅನ್ನೋ ಕಾರಣಕ್ಕೆ ವಾಹನ ಸವಾರರು ಏನೂ ಮಾತನಾಡದೆ ಸಂಚರಿಸುತ್ತಿದ್ದಾರೆ. ನೂತನ ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಒಂದು ಸೂಚನೆಯನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಇಲ್ಲಿ ಕಸದ ರಾಶಿ ಕೂಡ ಬಿದ್ದಿದೆ. ಜೊತೆಗೆ ಇಲ್ಲಿ ದೇವಾಲಯ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಕುಮಾರ ಪಾರ್ಕ್ ಅಲ್ಲಿರುವಂತಹ ಸುಬ್ರಹ್ಮಣ್ಯ ದೇವಾಲಯದ ಕಟ್ಟಡ ಕಾಮಗಾರಿಯಲ್ಲಿ ನಡೀತಾ ಇರುವಂಥದ್ದು. ಇಲ್ಲೂ ಕೂಡ ಒಂದು ವ್ಯವಸ್ಥಿತವಾಗಿ ಆ ವಸ್ತುಗಳನ್ನು ಹಾಕದೆ ಚೆಲ್ಲಾಪಿಲಿಯಾಗಿ ಅಂದರೆ ಹೆಂಗಂದ್ರೆ ಹಂಗೆ ವೇಸ್ಟೇಜನ್ನು ರಸ್ತೆಗೆ ಸುರಿದಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ನಗರದ ಹಲವೆಡೆ ಸಂಚಾರಕ್ಕೆ ಅಡ್ಡಿಯಾದ ಕಟ್ಟಡ ಸಾಮಗ್ರಿಗಳ ದೃಶ್ಯ ಸಮೇತ ತೋರಿಸಿದ್ದೇವೆ. ಹಾಗಾದ್ರೆ ಬಿಬಿಎಂಪಿ ದಂಡ ಹಾಕುವುದು ಯಾವಾಗ ಅಂತ ಕಾದ್ ನೋಡ್ಬೇಕಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.